ಬಿ ಜೆ ಪಿ ಮತ್ತೊಬ್ಬ ಹಿರಿಯ ನಾಯಕನನ್ನು ಬದುಕು ಸರಿಸಿದೆ ಮೊನ್ನೊನ್ನೆಯಷ್ಟೇ ಬಿ ಜೆ ಪಿ ದೆಹಲಿ ಬಾಸ್ಗಳ ವಿರುದ್ಧ ಗರಂ ಆದವರಂತೆ ಮಾತನಾಡಿದ್ದ ಬಂಡಾಯದ ಬಾವುಟ ಹಾರಿಸಿದಂಥ ಡಿ ವಿ ಸದಾನಂದ ಗೌಡರು ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ವರಿಷ್ಠರ ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗಿ ಬಂದ ಬೆನ್ನಲ್ಲೇ ಅವರು ನಿವೃತ್ತಿ ಘೋಷಣೆ ಮಾಡಿರೋದು ಹಾಗೆ ನೋಡಿದ್ರೆ ಆಶ್ಚರ್ಯಕರ ಅಂತ ಏನು ಅನ್ನಿಸ್ತಾ ಇಲ್ಲ ಯಾರಿಗೂ ಬಹುಶಃ ಅಂಥ ಕುತೂಹಲವೂ ಅದರ ಬಗ್ಗೆ ಇದಾಗಿಲ್ಲ ಎಲ್ರಿಗೂ ಗೊತ್ತಿರೋ ಹಾಗೆ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡೋದು ಅಂತ ಪಕ್ಷ ಟಿಕೆಟ್ ಕೊಡೋದಿಲ್ಲ ಅನ್ನೋದು ಖಾತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಆಗ ಮುಜುಗರ ಅನುಭವಿಸುವ ಬದಲು ತನಗೆ ಬೇಕಾಗಿಲ್ಲ ಅಂತ ಈಗಲೇ ಹೇಳ್ಕೊಂಡ್ಬಿಡೋದು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ವದಂತಿಗಳು ಈಗಾಗ್ಲೇ ಹರಡಿದ್ವು ಅದರ ಬಗ್ಗೆ ಅಸಮಾಧಾನವೂ ಅವರಿಗಿತ್ತು ದೆಹಲಿ ನಾಯಕರನ್ನ ಭೇಟಿಯಾಗಿ ಬಂದ ಬಳಿಕವೂ ಕೆಲಕಾಲ ಸುಮ್ಮನಿದ್ದಂತಹ ಸದಾನಂದ ಗೌಡ್ರು ಕಡೆಗೂ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಆಸೆಯನ್ನ ಈ ಮೂಲಕ ಬಿಟ್ಕೊಟ್ಟಂತಾಗ್ಬಿಟ್ಟಿದೆ ಪಕ್ಷದಿಂದ ಗರಿಷ್ಠ ಲಾಭ ಪಡೆದಿದ್ದೇನೆ ಹೆಚ್ಚಿನದಕ್ಕೆ ಆಸೆ ಪಡೋದಿಲ್ಲ ಅಂತ ಅವರು ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಸಂದರ್ಭದಲ್ಲಿ ಹೇಳಿದ್ದಾರೆ ಪ್ರಸ್ತುತ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರಾಗಿರುವಂಥ ಡಿ ವಿ ಎಸ್ ಮೂವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಪಕ್ಷ ನನಗೆ ಎಲ್ಲವನ್ನ ನೀಡಿದೆ ಹತ್ತು ವರ್ಷಗಳ ಕಾಲ ಶಾಸಕನಾಗಿ ಇಪ್ಪತ್ತು ವರ್ಷ ಸಂಸದನಾಗಿ ಒಂದು ವರ್ಷ ಮುಖ್ಯಮಂತ್ರಿಯಾಗಿ ನಾಲ್ಕು ವರ್ಷ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಮತ್ತು ನರೇಂದ್ರ ಮೋದಿ ಸರ್ಕಾರದಲ್ಲಿ ಏಳು ವರ್ಷ ಸಂಪುಟ ಸಚಿವನಾಗಿ ಸೇವೆ ಸಲ್ಲಿಸಿದ್ದೇನೆ ಹೆಚ್ಚು ಆಸೆ ಜನ ನನ್ನನ್ನು ಸ್ವಾರ್ಥಿ ಅಂತ ಕರೀತಾರೆ ಅಂತ ಹೇಳಿರೋದು ವರದಿಯಾಗಿದೆ ವಿಫಲ ನಾಯಕನೊಬ್ಬ ಹೀಗೆ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಯೋದ್ರೊಂದಿಗೆ ಅಷ್ಟೇನು ಸದ್ದು ಮಾಡಿರದ ಅವರ ದಶಕಗಳ ರಾಜಕಾರಣ ಅಷ್ಟೇ ನೀರಸವಾಗಿ ಒಂದು ಘಟ್ಟಕ್ಕೆ ಬಂದು ನಿಂತಿದೆ ಸುಳ್ಯ ಹಾಗೂ ಪುತ್ತೂರಿನಿಂದ ದೆಹಲಿಯವರೆಗೂ ಹೋದಂತಹ ಸದಾನಂದ ಗೌಡರು ಕೊನೆಗೂ ಅಲ್ಲಿಯೂ ತಮ್ಮ ಛಾಪನ್ನ ಒತ್ತದೆ ಉಳಿದ್ರು ಕಾನೂನು ವಿದ್ಯಾರ್ಥಿಯಾಗಿದ್ದಾಗ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿ ಗೆದ್ದಿದ್ರು ಎಬಿವಿಪಿ ಜಿಲ್ಲಾ ಮುಖ್ಯ ಕಾರ್ಯದರ್ಶಿಯಾಗಿಯೂ ಕೂಡ ಕೆಲಸ ಮಾಡಿದ್ರು ಕೆಲ ಕಾಲ ವಕೀಲ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ರು ಸದಾನಂದ ಗೌಡ ರಾಜಕೀಯ ಬದುಕು ಶುರುವಾದದ್ದು ಅವತ್ತಿನ ಜನಸಂಘದ ಸದಸ್ಯರಾಗುವುದರೊಂದಿಗೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಪಕ್ಷಾಧ್ಯಕ್ಷ ದಕ್ಷಿಣ ಕನ್ನಡ ಬಿಜೆಪಿ ಜೆ ಯುವ ಮೋರ್ಚಾ ಅಧ್ಯಕ್ಷ ದಕ್ಷಿಣ ಕನ್ನಡ ಬಿಜೆಪಿ ಉಪಾಧ್ಯಕ್ಷ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಕಾರ್ಯದರ್ಶಿ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾದರು ಚುನಾವಣಾ ರಾಜಕೀಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದಕ್ಷಿಣ ಕನ್ನಡದ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದರು ಎರಡು ಸಾವಿರದ ನಾಲ್ಕರಲ್ಲಿ ಮಂಗಳೂರು ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ವೀರಪ್ಪ ಮೊಯ್ಲಿ ವಿರುದ್ಧ ಗೆದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದ್ರು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಬೆಂಗಳೂರು ಉತ್ತರದಿಂದ ಸಂಸದರಾದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದಾಗ ಮುಖ್ಯಮಂತ್ರಿಯಾಗುವಂಥ ಅವಕಾಶವೂ ಕೂಡ ಅವರಿಗೆ ಒದಗಿ ಬಂತು ಒಂದು ವರ್ಷ ಕಾಲ ಮುಖ್ಯಮಂತ್ರಿಯಾಗಿ ಕೂಡ ಇದ್ದರು ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿ ಕಾನೂನು ಮಂತ್ರಿಯಾಗಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವರಾಗಿ ಅಲ್ಲದೆ ರಸಗೊಬ್ಬರ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸದಾನಂದ ಗೌಡರಿಗೆ ರಾಷ್ಟ್ರ ರಾಜಕಾರಣದವರೆಗೆ ಹೋಗುವಂಥ ಅವಕಾಶ ತಾನಾಗಿಯೇ ಒಲಿದು ಬಂದದ್ದಾಗಿತ್ತು ಹಾಗೆಯೇ ಕೆ ಎಂ ಎಫ್ ಅಧ್ಯಕ್ಷತೆ ಕೇಳ್ತಾ ಇದ್ದವರಿಗೆ ಮುಖ್ಯಮಂತ್ರಿ ಹುದ್ದೆಯೇ ಸಿಕ್ತು ಆದರೆ ಸಿಕ್ಕಂಥ ಅವಕಾಶಗಳಲ್ಲಿ ಮಿಂಚಲು ವರ್ಚಸ್ಸನ್ನು ಬೆಳೆಸ್ಕೊಳ್ಳಲು ಇದ್ದ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ವಿಫಲರಾದರು ಎಲ್ಲವನ್ನ ಪಡೆದಂಥ ಡಿ ವಿ ಎಸ್ ಸಿಕ್ಕ ಅವಕಾಶ ಹುದ್ದೆಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳದೆ ಹೆಸರು ವರ್ಚಸ್ಸು ಎರಡನ್ನ ಕಳೆದುಕೊಂಡ್ರು ಅವರ ಕ್ಷೇತ್ರದಲ್ಲಿಯೇ ಜನರಿಂದ ತಿರಸ್ಕೃತರಾದರು ಇತ್ತೀಚೆಗೆ ಅವರು ಸುದ್ದಿಯಾದದ್ದು ಪಕ್ಷದ ದೆಹಲಿ ನಾಯಕರ ವಿರುದ್ಧವೇ ಅವರು ಮುನ್ಸಿಕೊಂಡಿದ್ರಿಂದ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕುರಿತು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಗುಸುಗುಸು ಕೂಡ ಕೇಳಿಬಂದಿತ್ತು ಈಗ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡೋದ್ರೊಂದಿಗೆ ಹಿನ್ನೆಲೆಗೆ ಸರಿದಿರುವಂಥ ಸದಾನಂದ ಗೌಡ ಈಗಾಗಲೇ ಪಕ್ಷದಲ್ಲಿ ಮೂಲೆ ಗುಂಪಾದವರ ಸಾಲಿಗೆ ಸೇರಿದಂತಾಗಿದೆ ಬಿ ಎಸ್ ವೈ ಶೆಟ್ಟರ್ ರೀತಿಯಲ್ಲಿಯೇ ಇನ್ನೊಬ್ಬ ಮಾಜಿ ಸಿ ಎಂ ಅನ್ನು ಬಿ ಜೆ ಪಿ ಈಗ ಬದುಕಿ ಸರಿಸಿದೆ ಬಿ ಜೆ ಪಿ ಒಳಗೆ ಏನು ನಡೀತಾ ಇದೆ ಯಾವ ಹಿರಿಯರೂ ಬೇಕಾಗಿಲ್ಲ ಅನ್ನುವಂಥ ಅದರ ಧೋರಣೆ ಹಿಂದಿನ ಚುನಾವಣೆಯಲ್ಲಿಯೂ ಕೂಡ ಕೈ ಕೊಟ್ಟಿದೆ ಇಷ್ಟಾಗಿಯೂ ಹೊಸ ನಾಯಕತ್ವ ರೂಪಿಸಲು ಏನೇನೋ ಕಸರತ್ತಿನಲ್ಲಿ ಅದು ತೊಡಗಿದೆ ವಿಧಾನಸಭೆ ಚುನಾವಣೆ ನಡೆದು ಇಷ್ಟು ತಿಂಗಳಾದ ಬಳಿಕವೂ ವಿರೋಧ ಪಕ್ಷದ ನಾಯಕನ ಆಯ್ಕೆ ಪಕ್ಷಕ್ಕೆ ಸಾಧ್ಯ ಆಗಲಿಲ್ಲ ಸ್ವತಃ ಡಿ ವಿ ಎಸ್ ತರದವರೇ ಇದು ಮುಜುಗರದ ವಿಷಯ ಅಂತ ಹೇಳ್ತಾ ಇರೋವಾಗಲೂ ಬಿ ಜೆ ಪಿ ಹೈಕಮಾಂಡ್ ಮಾತ್ರ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳದೆ ಅದನ್ನು ಮುಂದಕ್ಕೆ ತಳ್ಳುತ್ತಾನೆ ಬಂತು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕೂಡ ಹೊಸ ನಾಯಕರನ್ನು ತರೋದು ಈವರೆಗೂ ಆಗಿಲ್ಲ ಕೆಲವು ಹೆಸರುಗಳನ್ನು ಮುಂದೆ ಬಿಟ್ಟಂತೆ ಮಾಡೋದು ಕೂಡ ಅದರ ಕುರಿತು ರಾಜಕೀಯ ವಲಯದಲ್ಲಿ ಪ್ರತಿಕ್ರಿಯೆಗಳನ್ನು ತಿಳಿದುಕೊಳ್ಳುವ ಕುತೂಹಲ ಅಥವಾ ಕಸರತ್ತು ಮಾತ್ರವಾಗಿದೆಯಾ ಅನ್ನುವಂಥ ಅನುಮಾನ ಬರುವಂತೆ ಬಿಜೆಪಿ ಹೈಕಮಾಂಡ್ ನಡೆ ಕಾಣಿಸ್ತಾ ಇದೆ ನಿಜವಾಗಿಯೂ ರಾಜ್ಯ ಬಿಜೆಪಿಯಲ್ಲಿ ನಾಯಕರು ಇಲ್ಲ ಅಂತ ದೆಹಲಿ ನಾಯಕರಿಗೆ ಅನಿಸತೊಡಗಿದೆಯಾ ಆದರೆ ಈ ನಿಲುವು ಕಡೆಗೆ ಮತ್ಯಾರನ್ನು ತಂದು ಇಲ್ಲಿನ ನಾಯಕರ ಮೇಲೆ ಹೇರುವ ಹಂತಕ್ಕೆ ಹೋಗಲಿದೆಯಾ ರಾಜ್ಯದಲ್ಲಿ ಪಕ್ಷವನ್ನು ಸಂಪೂರ್ಣ ಹಿಡಿತಕ್ಕೆ ತೆಗೆದುಕೊಳ್ಳುವ ತಂತ್ರದ ಭಾಗವಾಗಿ ರಾಜ್ಯದಲ್ಲಿ ನಾಯಕರು ಇಲ್ಲ ಅನ್ನುವಂತಹ ಭಾವನೆ ಬರುವಂತೆ ಮಾಡ್ಲಾಗ್ತಿದೆಯಾ ಲೋಕಸಭೆ ಚುನಾವಣೆ ಬಂದೇ ಬಿಡ್ತಾ ಇರುವಂತಹ ಹಂತದಲ್ಲಿಯೂ ಬಿಕ್ಕಟ್ಟಾಗಿ ಉಳಿದಿರುವಂತಹ ನಾಯಕತ್ವದ ಪ್ರಶ್ನೆ ಬಿ ಜೆ ಪಿಯೊಳಗೆ ಎಂಥ ಪರಿಸ್ಥಿತಿಯನ್ನ ತಂದಿಡಲಿದೆ ಅನ್ನೋದು ಪಕ್ಷದೊಳಗಿನವರಿಗೆ ಆತಂಕಕ್ಕೂ ಹಾಗೆ ವಿರೋಧಿಗಳಿಗೆ ಆಡಿಕೊಳ್ಳೋದಿಕ್ಕೂ ಕಾರಣ ಆಗಿರೋದಂತೂ ನಿಜ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ